ಟೊಮ್ಯಾಟೋ ರೇಟ್ ಯಾವ ರೀತಿಯಾಗಿ ಹೈಕ್ ಆಗ್ತಾನೆ ಹೋಗ್ತಾ ಇದೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಈಗ ಇನ್ನಷ್ಟು ದುಬಾರಿ ಆಗ್ತಾ ಇದೆ ಟೊಮ್ಯಾಟೋ. ಕೋಲಾರ ಎ ಪಿ ಎಂ ಸಿ ಮಾರ್ಕೆಟ್ನಲ್ಲಿ ಟೊಮ್ಯಾಟೋಗೆ ಚಿನ್ನದ ಬೆಲೆ, ಇಂದು ಬಂಪರ್ ಬೆಲೆಗೆ ಮಾರಾಟವಾಗಿದೆ ಟೊಮ್ಯಾಟೋ. 15 ಕೆಜಿ ತೂಕದ ಟೊಮ್ಯಾಟೋ ಬಾಕ್ಸ್ 2600 ರೂಪಾಯಿಗೆ ಮಾರಾಟ ಆಗಿದೆ. 2600 ರೂಪಾಯಿ ಇದು ಅಲ್ಲಿ ಚಿಲ್ಲರೆ ಮಾರ್ಕೆಟಲ್ಲೇ ಈ ರೀತಿಯಾಗಿ ತೆಗೆದುಕೊಳ್ಳಲಾಗಿದೆ ಅಂದರೆ ಅದನ್ನು ಮಾರಾಟ ಮಾಡೋದು ಇನ್ನೂ 200 ರೂಪಾಯಿಗೆ ಜಾಸ್ತಿ ಹೋಗುತ್ತೆ. ಇಂದು ಬೆಳಗ್ಗೆ ಅಷ್ಟೇ 2500 ರೂಪಾಯಿಗೆ ಹರಾಜಾಗಿತ್ತು ಒಂದು ಬಾಕ್ಸ್. ಒಂದು ಬಾಕ್ಸ್ ಅಂದರೆ 15 ಕೆಜಿ ತೂಕ ಬರುವಂಥ ಒಂದು ಬಾಕ್ಸ್ ಅದು. ಅದಕ್ಕೆ 2500 ರೂಪಾಯಿಗೆ ಹರಾಜಲ್ಲಿ ದಾಖಲೆ ಮಟ್ಟದಲ್ಲಿ ಮಾರಾಟ ಆಗಿತ್ತು. ಈಗ 2600 ರೂಪಾಯಿಗೆ ಮಾರಾಟ ಆಗಿದೆ. ಕೋಲಾರ ಎ ಪಿ ಎಂ ಸಿ ಇತಿಹಾಸದಲ್ಲೇ ಮೊದಲ ಬಾರಿಗೆ 2600 ರೂಪಾಯಿಗೆ ಟೊಮ್ಯಾಟೋ ಹರಾಜಾಗಿರುವಂಥದ್ದು. ಎಲ್ಲ ದಾಖಲೆಗಳು ಕೂಡ ಉಡಿಸಾಗಿದೆ. ಟೊಮ್ಯಾಟೋ ರೇಟ್ಗೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಅತಿ ಹೆಚ್ಚಾಗಿ ಟೊಮ್ಯಾಟೋ ಹರಾಜಿನ ಪ್ರಕ್ರಿಯೆ ನಡೆಯುವಂಥದ್ದು, ಒಂದು ದೊಡ್ಡ ಮಾರ್ಕೆಟ್ ಕೂಡ ಇರುವಂಥದ್ದು ಕೋಲಾರದಲ್ಲಿ. ಅಲ್ಲೇ ಆಲ್ಮೋಸ್ಟ್ ರಾಜ್ಯದಾದ್ಯಂತ ಎಲ್ಲೇ ಒಂದು ಉತ್ಕೃಷ್ಟ ಮಟ್ಟದ ಟೊಮ್ಯಾಟೋವನ್ನು ಬೆಳೆದಂಥ ಸಂದರ್ಭದಲ್ಲಿ ಇಲ್ಲಿ ಮಾರಾಟವನ್ನು ಮಾಡಲಾಗುತ್ತೆ, ಯಾಕೆಂದರೆ ಒಳ್ಳೆ ರೇಟ್ ಸಿಗುತ್ತೆ ಅಂತ. ಇಲ್ಲೇ ಇವತ್ತು 2600 ರೂಪಾಯಿಗೆ ಒಂದು ಕ್ರೇಟ್ ಅಂತ ಕರೀತಾರೆ ಅದಕ್ಕೆ, 15 ಕೆಜಿ ಒಂದು ಬಾಕ್ಸ್ ಅದು, 15 ಕೆಜಿಯ ಒಂದು ಬಾಕ್ಸ್ಗೆ 2600 ರೂಪಾಯಿಗೆ ಹರಾಜಾಗಿರುವಂಥದ್ದು. ಇದು ಕೋಲಾರದ ಎ ಪಿ ಎಂ ಸಿ ಮಾರುಕಟ್ಟೆ ಇತಿಹಾಸದಲ್ಲೇ ಟೊಮ್ಯಾಟೋಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಲೆ ಸಿಕ್ಕಿದ್ದು ಇದೇ ಫಸ್ಟ್ ಟೈಮ್. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಟೊಮ್ಯಾಟೋದ ಅಭಾವ ಸೃಷ್ಟಿಯಾಗಿದೆ ಅಂತ. ನಾ ಟೊಮ್ಯಾಟೋ ಬೆಳೆದಂಥ ರೈತರಿಗೆ ಬಂಪರ್ ಆದಾಯ, ಒಳ್ಳೆ ಲಾಭ ಮಾತ್ರ. ಟೊಮ್ಯಾಟೋ ಬೆಳೆದು ಕೋಟ್ಯಾಧೀಶ್ವರನಾದ ಆಂಧ್ರದ ರೈತ 1.5 ತಿಂಗಳಲ್ಲಿ 3 ಕೋಟಿಗೂ ಅಧಿಕ ಹಣವನ್ನು ಗಳಿಸಿದ್ದಾನೆ. ರೈತ 3 ಕೋಟಿಗೂ ಅಧಿಕ ಹಣ ಒಬ್ಬನೇ ಒಬ್ಬ ರೈತನಿಗೆ ಸಿಕ್ಕಿರುವಂಥ ಒಂದು ಲಾಭ ಇದು. ಆಂಧ್ರದ ಪುಂಗನೂರು ಮೂಲದ ಮುರಳಿ ಈ ಒಂದು ಹೆಚ್ಚಿನ ಲಾಭವನ್ನು ಪಡ್ಕೊಂಡಂಥ ಕೀರ್ತಿಗೆ ಪಾತ್ರರಾಗಿರುವಂಥವರು. ಕೋಲಾರ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ತಿರುಪತಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಮುರಳಿ. 22 ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೋ ಬೆಳೆದು ಭರ್ಜರಿಯಾದ 22 ಎಕರೆಯಲ್ಲಿ ಬೆಳೆದಿರುವಂಥದ್ದು. 1.5 ತಿಂಗಳಿಂದ 40,000 ಟೊಮ್ಯಾಟೋ ಬಾಕ್ಸ್ ಮಾರಾಟವನ್ನು ಮಾಡಿ 3 ಕೋಟಿಗೂ ಅಧಿಕ ಲಾಭವನ್ನು ಗಳಿಸಿದ್ದಾರೆ ಮುರಳಿ. మూడు కోట్ల ఖుషి అయినా అక్కడ మదనపల్లి మార్కెట్ ఉంది కదా, ఇంత మేలు వస్తారు. అవునా? అవునా? టమాటో రేట్ ఇంకా జాస్తి అవుతుంది, తక్కువ అవుతుంది. ఇంకా టమాటో రేట్ జాస్తి అవుతుంది, తక్కువ అవుతుంది. ఇంకా అవునా?